ವೀಕ್ಷಕರೇನು, ಮುಂದಿನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ 4ರಲ್ಲಿ ಬಿಜೆಪಿ, 2ರಲ್ಲಿ ಕಾಂಗ್ರೆಸ್ ಅವರು ಗೆದ್ದಿದ್ರು. ಅದರಲ್ಲಿ ಒಬ್ಬರನ್ನು ಕ್ಯಾಚ್ ಹಾಕೊಂಡು ಆಪರೇಷನ್ ಮಾಡಿ ಬಿಜೆಪಿಗೆ ಸೇರ್ಸ್ಕೊಂಡು ಗೆಲ್ಸ್ಕೊಂಡು ಮಿನಿಸ್ಟರ್ ಮಾಡೋದೇ ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್. ಆರ್ ವಿ ದೇಶಪಾಂಡೆ ಮಾತ್ರ ಏಕೈಕ ಕಾಂಗ್ರೆಸ್ ಶಾಸಕರು. ಉಳಿದೆಲ್ಲ ಕಡೆ ಯಲ್ಲಾಪುರ, ಶಿರಸಿ, ಕುಮಟಾ, ಕಾರವಾರ, ಭಟ್ಕಳ ಇಲ್ಲೆಲ್ಲ ಈಗ ಬಿಜೆಪಿ ಶಾಸಕರು ಇದ್ದಾರೆ. ಮುಂದೇನು ಕತೆ, ಟ್ರೆಂಡ್ ಏನೈತೆ ಶಿವು ಅಂತ ನಿಮ್ಮ ಪ್ರಶ್ನೆ. ನಾವು ಹತ್ತಲ ಕಡೆಗೆ ಹೋಗ್ತೀವಿ. ಈಗ ಮೊದಲ ಕ್ಷೇತ್ರ ಅಳಿಯಾಳ. ಅಳಿಯಾಳ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಕಾಂಗ್ರೆಸ್ಸಿಂದ ಆರ್ ವಿ ದೇಶಪಾಂಡೆ, ಅವರೇ ಕಾಂಗ್ರೆಸ್ಸಿಂದ ಟಿಕೆಟ್. ಅವರೇನು ಬಿಟ್ಕೊಡೋ ಮನಸ್ಸಲ್ಲಿಲ್ಲ, ನಿವೃತ್ತಿ ರಾಜಕೀಯ ನಿವೃತ್ತಿ ಇಲ್ಲ. ನೆಕ್ಸ್ಟು ಆದರೆ ಟ್ರೈ ಮಾಡಿ ಒಂದು ಸಿ ಎಂ ಆಗ್ಬಿಡ್ಬೋದಾ ಅಂತ ನೋಡ್ತಾವ್ರೆ. ಹೌದು, ಸಿ ಎಂ ಆಗ್ಬಿಡ್ಬೋದಾ ಅಂತ ನೋಡ್ತಾ ಇದ್ದಾರೆ. ಅವ್ರು ಬೇಕಾರ ಅವ್ರ ಬಗ್ಗೆ ಒಂದು ಮಾತಿದೆ, ಭಾಳ ಪವರ್ಫುಲ್ ಮನುಷ್ಯ ಆರ್ ವಿ ದೇಶಪಾಂಡೆ. ನಿಜ, ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಒಂದು ಆಮೇಲೆ ಬಿ ಜೆ ಪಿಯಿಂದ ಸುನಿಲ್ ಹೆಗ್ಡೆ, ಘೋಟ್ನೇಕರ್ ಕಾಂಗ್ರೆಸ್ಸಿಂದ ಎಮ್ ಎಲ್ ಸಿ ಟಿಕೆಟ್ ತಗೊಂಡ್ರೆ ನಾನು ಎಮ್ ಎಲ್ ಎ ಆಗಲೇಬೇಕು ಅಂತ ಸೆಡ್ ಹೊಡೆದು ಅರವಿಂದ್ ದೇಶಪಾಂಡೆ ಅವ್ರಿಗೆ ನಿಂತಿದ್ದಾರೆ. ಅವರು ಬಿ ಜೆ ಪಿ ಟಿಕೆಟ್ ಕೂಡ ಟ್ರೈ ಮಾಡ್ತಿದ್ದಾರೆ, ಬಟ್ ಬಿ ಜೆ ಪಿಯವರು ಏನೋ ಸುನಿಲ್ ಹೆಗ್ಡೆ ಕಡೆನೇ ಪರವಾಗಿ ನಿಂತಂಗೆ ಕಾಣ್ತಾ ಇದೆ. ಇನ್ನೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇಲ್ಲ ನಾನು ಜೆ ಡಿ ಎಸ್ಗೆ ಹೋಗ್ಬೋದು, ಇಲ್ಲ ಎ ಪಿಯಿಂದ ನಿಲ್ಬೋದು ಅಂತ ಘೋಟ್ನೇಕರ್ ಇಲ್ಲ ಇಂಡಿಪೆಂಡೆಂಟ್ ಮಾಡ್ಬೇಕಂತ ನೋಡ್ತಾ ಇದ್ದಾರೆ. ಘೋಟ್ನೇಕರ್ ಕಾಂಗ್ರೆಸ್ಸಿಂದ ದೂರ ಆಗ್ತಿರೋದು, ದೇಶಪಾಂಡೆ ಅವ್ರಿಗೆ ಎಗೇನೆಸ್ಟ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ. ಹೌದು, ಏನ್ ದೇಶಪಾಂಡೆ ಅವ್ರು ಸೋತಿರು ಚುನಾವಣೆಯಲ್ಲಿ ಗೊತ್ತಿರಲಿಲ್ಲ. 2008ರಲ್ಲಿ ಜೆ ಡಿ ಎಸ್ ನ ಸುನಿಲ್ ಹೆಗ್ಡೆ ಅಪೋಸಿಟ್ ಗೆಲ್ತಾ ಇರೋದು ಅಲ್ಪ ಮತಗಳಲ್ಲೇ. ನಿಜ, ಈ ಘೋಟ್ನೇಕರ್ ಕಾರಣದಿಂದಾಗಿ ಈ ಸಾರಿ ದೇಶಪಾಂಡೆ ಅವರು ಭಾರಿ ನಡೆಯನ್ನು ಅನುಭವಿಸುವಂತ ಸಾಧ್ಯತೆ ಇದೆ. ನಮ್ಮ ಡಿಸೆಂಬರ್ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಹಳಿಯಾಳದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸುನಿಲ್ ಹೆಗ್ಡೆ. ಹೌದೌದು, ಸುನಿಲ್ ಹೆಗ್ಡೆ ಅಂದ್ರೆ ಬಿಜೆಪಿ. ನಿಜ, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.